ಪಾಲಿಕೆ ಎಲೆಕ್ಷನ್ ನಲ್ಲಿ ಜೆಡಿಎಸ್ ಬೆಂಬಲಿಸಿದಕ್ಕೆ ತನ್ವೀರ್ ಸೇಠ್ ಗೆ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ವಿರುದ್ಧ ಶಾಸಕ ತನ್ವೀರ್ ಸೇಠ್ ಬೆಂಬಲಿಗರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ನಿವಾಸದ ಎದುರು ಜಮಾಯಿಸಿದ್ದಾರೆ ತನ್ವೀರ್ ಸೇಠ್ ನ ಸಾಕಷ್ಟು ಬೆಂಬಲಿಗರು ಅಂತ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಸಿದ್ದರಾಮಯ್ಯ ವಿರುದ್ಧ ಶಾಸಕ ತನ್ವೀರ್ ಸೇಠ್ ಬೆಂಬಲಿಗರು ಈಗ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ನಿವಾಸದ ಎದುರು ತನ್ವೀರ್ ಸೇಠ್ ಬೆಂಬಲಿಗರು ಬಂದಿದ್ದಾರೆ ಸ್ವಪಕ್ಷೀಯ ನಾಯಕನ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ದಾರೆ ತನ್ವೀರ್ ಸೇಠ್ ಬೆಂಬಲಿಗರು ಅನ್ನುವಂತ ಮಾಹಿತಿ ಮೇಯರ್ ಎಲೆಕ್ಷನ್ ನಲ್ಲಿ ಜೆಡಿಎಸ್ ಬೆಂಬಲಿಸಿದಕ್ಕೆ ಕಾಂಗ್ರೆಸ್ ಸದಸ್ಯರು ಬೆಂಬಲವನ್ನ ನೀಡಿದ್ರು ಇನ್ನು ಕಾಂಗ್ರೆಸ್ ಸದಸ್ಯರ ನೇತೃತ್ವವನ್ನ ಶಾಸಕ ತನ್ವೀರ್ ಸೇಠ್ ಅವರು ವಹಿಸಿಕೊಂಡಿದ್ರು ತನ್ವೀರ್ ನಿರ್ಧಾರದ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಸಿಟ್ಟಾಗಿದ್ರು ತನ್ವೀರ್ ಸೇಠ್ ಗೆ ನೋಟಿಸ್ ಕೊಡಿಸಿದ್ದಾರೆ ಅಂತ ಬೆಂಬಲಿಗರು ಆರೋಪವನ್ನ ಮಾಡ್ತಾ ಇದ್ದಾರೆ ತನ್ವೀರ್ ಪರ ನಿಂತು ಸಿದ್ದರಾಮಯ್ಯ ವಿರುದ್ಧ ಬೆಂಬಲಿಗರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಗಮನಿಸಬಹುದು ಈಗಾಗಲೇ ಇನ್ನು ಪಾಲಿಕೆ ಎಲೆಕ್ಷನ್ ನಲ್ಲಿ ಜೆಡಿಎಸ್ ಅನ್ನ ಬೆಂಬಲಿಸಿತ್ತು ಕಾಂಗ್ರೆಸ್ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು ತನ್ವೀರ್ ಸೇಠ್ ವಿರುದ್ಧ ಈಗ ತನ್ವೀರ್ ಸೇಠ್ ಅವರ ಬೆಂಬಲಿಗರು ನಿವಾಸದ ಮನೆ ಮುಂದೆ ಬಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಪಾಲಿಕೆ ಎಲೆಕ್ಷನ್ ಅಲ್ಲಿ ಮೈಸೂರು ಪಾಲಿಕೆ ಎಲೆಕ್ಷನ್ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು ಕೊನೆಗೂ ಜೆಡಿಎಸ್ ಗೆ ಏನು ಕಾಂಗ್ರೆಸ್ ಬೆಂಬಲವನ್ನ ನೀಡಿತ್ತು ಈ ಹಿನ್ನೆಲೆಯಲ್ಲಿ ತನ್ವೀರ್ ಸೇಠ್ ಅದರ ಮುಂದಾಳತ್ವವನ್ನು ವಹಿಸಿದ್ರು ಜೆಡಿಎಸ್ ಗೆ ಬೆಂಬಲವನ್ನ ನೀಡಿದ್ದಕ್ಕೆ ಸಿದ್ದರಾಮಯ್ಯ ಅವರು ಗರಂ ಆಗಿದ್ರು ಹಾಗಾಗಿ ಜೆಡಿಎಸ್ ಬೆಂಬಲ ನೀಡಿರೋದಕ್ಕೆ ತನ್ವೀರ್ ಸೇಠ್ ಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅನವಶ್ಯಕವಾಗಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಂತ ತನ್ವೀರ್ ಸೇಠ್ ಬೆಂಬಲಿಗರು ಸಿದ್ದು ವಿರುದ್ಧ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅವರ ವಿರುದ್ಧ ಧಿಕ್ಕಾರವನ್ನ ಕೂಗುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ